ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಪೋದಲ್ಲಿ ನಾಡಪ್ರಭು ಕೆಂಪೇಗೌಡರ 513ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಂಡ್ಯ ವಿಭಾಗದ ರಸ್ತೆ ಸಾರಿಗೆ ಸಂಸ್ಥೆಯ ಸಂಚಲನ ಅಧಿಕಾರಿಗಳಾದ ದಿನೇಶ್ ಕುಮಾರ್, ಧರ್ಮಪ್ರಭು, ಬೆಂಗಳೂರು ಮಹಾನಗರದ ನಿರ್ಮಾತೃ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಸಾರಿಗೆ ಇಲಾಖೆಯ ಕೆಆರ್ಪೇಟೆ ಘಟಕದ ಸಹ ಉಗ್ರಾಣಾಧಿಕಾರಿ ಮುತ್ತೇಶ್ ಮೆಣಸಿನಕಾಯಿ ಅವರು ರಚಿಸಿರುವಂತಹ ಹೃದಯವಂತರು ರಸ್ತೆ ಸಾರಿಗೆ ಸಿಬ್ಬಂದಿಗಳು ಕವನವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ದೂರದೃಷ್ಟಿಯ ದಕ್ಷ ಆಡಳಿತಗಾರರಾಗಿದ್ದ ನಾಡಪ್ರಭು ಕೆಂಪೇಗೌಡರು ಪ್ರಜೆಗಳ ಯೋಗಕ್ಷೇಮ ಹಾಗೂ ನಾಡಿನ ಅಭಿವೃದ್ಧಿಯಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಿ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾರೆ. ರೈತರು ಹಾಗೂ ನಾಡಿನ ಕಲ್ಯಾಣಕ್ಕಾಗಿ ಕೆರೆ ಕಟ್ಟೆಗಳು, ದೇವಸ್ಥಾನಗಳು, ಕೋಟೆ ಕೊತ್ತಲುಗಳು ಹಾಗೂ ಪೇಟೆಗಳನ್ನು ನಿರ್ಮಿಸುವ ಮೂಲಕ ಶ್ರೀ ಸಾಮಾನ್ಯರು ನೆಮ್ಮದಿಯ ಜೀವನ ನಡೆಸಲು ಅನುವು ಮಾಡಿಕೊಟ್ಟರು ಎಂದು ಸ್ಮರಿಸಿ ಧರ್ಮಪ್ರಮುಖಗಳಾದ ಮಾಗಡಿ ಕೆಂಪೇಗೌಡರ ಗುಣಗಾನವನ್ನ ಮಾಡಿದರು. ಚಿಕ್ಕಪೇಟೆಯಲ್ಲಿ ಎಲ್ಲ ಜನಾಂಗದವರಿಗೂ ಸಹ ಉದ್ಯೋಗ ಮಾಡಲಿಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಂತವರು ಮತ್ತು ಗುಡಿಗಾಯಿ ಕೈಗಾರಿಕೆಗೆ ಒತ್ತು ನೀಡೋದ್ರ ಮುಖಾಂತರ ನಿರುದ್ಯೋಗ ನಿರ್ಮೂಲನೆಗೆ ಒತ್ತು ನೀಡಿದಂಥವ್ರು ಅಂತ ಒಬ್ಬ ಮಹಾನ್ ಭಾವನ ಜಯಂತಿಯಲ್ಲಿ ಇವತ್ತು ಪಾಲ್ಗೊಂಡಿದ್ದು ನನ್ನ ಸುದೈವ ಅಂತ ನಾನು ಭಾವಿಸ್ತೀನಿ. ಸಾರಿಗೆ ಇಲಾಖೆಯ ನೌಕರರಾಗಿದ್ದರು ಕವಿ ಮನಸ್ಸನ್ನು ಹೊಂದಿರುವಂತಹ ಮುತ್ತೇಶ್ ಮೆಣಸಿನಕಾಯಿ ಅವರ ಸಾಹಿತ್ಯ ಕೃಷಿಯನ್ನು ಶ್ಲಾಘಿಸಿದಂತಹ ದಿನೇಶ್ ಕುಮಾರ್ ನಮ್ಮ ಇತಿಹಾಸ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಪ್ರೇರೇಪಣೆ ನೀಡುವ ಕತೆ ಕವನಗಳ ರಚನೆಗೆ ಮುಂದಾಗುವಂತೆ ದಿನೇಶ್ ಮನವಿ ಮಾಡಿದರು. ಬಸ್ ಡಿಪೋ ವ್ಯವಸ್ಥಾಪಕ ವಿಪಿಎನ್ ಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಸ್ ಡಿಪೋ ಅಧಿಕಾರಿಗಳು, ನೌಕರರು, ಚಾಲಕರು, ನಿರ್ವಾಹಕರು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೆಂಪೇಗೌಡರು ಬೆಂಗಳೂರು ನವ ನಿರ್ಮಾಣದ ಒಬ್ಬ ದೊಡ್ಡ ಇಂಜಿನಿಯರ್ ಅಂತ ನಾನು ಹೇಳ್ತೇನೆ. ಇವತ್ತು ರಾಜ ಮಹಾರಾಜರು ಕಟ್ಟಿದಂಥ ಅರಮನೆಗಳಿರ್ಬೋದು, ಅವರ ಸಾಮ್ರಾಜ್ಯಗಳು ನಾಶ ಆಗಿದ್ದಾವೆ. ಸಪೋಸ್ ನಮ್ಮ ಹಂಪೆ ಅವತ್ತಿನ ಕಾಲದಲ್ಲಿ ತುಂಬ ಗತವೈಭದಲ್ಲಿ ಬಂದಿದೆ. ಇದು ಕೃಷ್ಣದೇವರಾಯನ ಸಾಮಂತ ರಾಜ ಕೆಂಪೇಗೌಡ ಅವರ ಅಪ್ಪನ ಜೊತೆ ದಸರಾಕ್ಕೆ ಹೋಗ್ತಾಯಿದ್ರಂತೆ. ದಸರಾಕ್ಕೆ ಹಂಪೆಗೆ ಹೋದಾಗ ಅಲ್ಲೆಲ್ಲ ನೋಡಿದ್ರಂತೆ. ಹಂಪೆಯಲ್ಲಿ ತುಂಬ ಚೆನ್ನಾಗಿದೆ ಸಿಸ್ಟಮ್ ಅಲ್ಲಿ, ಯಾರು ಅಬ್ಸರ್ವ್ ಮಾಡಿಬೇಕಾದ್ರೆ. ಪೈಪ್ ಲೈನ್ ಇದೆ, ಪೈಪ್ ಲೈನ್ ಅನ್ನು ಕಲ್ಲಲ್ಲೇ ಇದೆ. ಆಮೇಲೆ ಎ ಸಿ ಇದೆ, ರಾಣಿ ವಿಲಾಸ ಅನ್ನೋದ್ರೊಳಗೆ ಎ ಸಿ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಯು ಜಿ ಡಿ ಇದೆ ಅಲ್ಲಿ, ಅವೆಲ್ಲ ನೋಡಿ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಯಾಕೆ ಒಂದು ಅದ್ಭುತವಾದ ನಗರ ಕಟ್ಟಬಾರ್ದು ಅಂತ ಹೇಳ್ದಂಗೆ, ಮೇಡಮ್ ಹೇಳ್ದಂಗೆ 25 ನಗರ ಇದು ಮಾಡ್ತಾರೆ. ಸಂತೆಪೇಟೆ, ಬಾಳೂರುಪೇಟೆ ಎಲ್ಲ ಎಲ್ಲ ಜನಾಂಗಕ್ಕೂ ಮಾಡ್ತಾರೆ. ಆಮೇಲೆ ಬೆಂಗಳೂರಿಗೆ ಬೆಳಿಬಾರ್ದು ಅನ್ನೋ ದೃಷ್ಟಿಗೆ ಒಂದು ಕಡೆ ಪೂಜೆ ಮಾಡಿಬಿಟ್ಟು ನಾಲ್ಕು ಎತ್ತುಗಳನ್ನ ನಾಲ್ಕು ದಿಕ್ಕಿಗೆ ಕಳಿಸ್ತಾರೆ. ಎಲ್ಲಿ ಆ ಎತ್ತುಗಳು ಸುಸ್ತಾಯ್ತವೆ ಆಗ ಅಲ್ಲಿ ನಿಂತ್ಕೊಂಡಿದ್ದ ಕಡೆಗೆ ಗೋಪುರ ಮಾಡ್ತಾರೆ. ನೀವು ನೋಡಿರ್ಬೋದು, ಇಲ್ಲಿವೆ, ನೀವು ಲಾಲ್ಬಾಗ್ ಹೋದ್ರೆ ಗೋಪುರ ಇದೆ. ಎಲ್ಲ ನಾಲ್ಕು ದಿಕ್ಕಿಗೆ ಇದನ್ನ ದಾಟಬಾರ್ದು ಅಂತ ಅವತ್ತೇ ಒಂದು ಲಕ್ಷ್ಮಣ ರೇಖೆ ಹಾಕಿರ್ತಾರೆ ಕೆಂಪೇಗೌಡರು. ಯಾಕೆ ಅಂದ್ರೆ ಮುಂದೆ ಸಮಸ್ಯೆಗಳು ಬರ್ತವೆ ಅಂತ. ಹಾಗೇನೆ ಅವರು, ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನ ನೋಡ್ಬೋದು, ನೀವು ವರ್ಷಕ್ಕೊಂದ್ಸರಿ ಸಂಕ್ರಾಂತಿ ಹಬ್ಬದ ದಿನ ಅದ್ರ ಮೇಲೆ ಸೂರ್ಯ ಅಸ್ತಮ ಆಗುತ್ತೆ. ಆಮೇಲೆ ದೊಡ್ಡ ಗಣಪತಿ ನೋಡಿರ್ಬೋದು ನೀವು, ದೊಡ್ಡ ಗಣಪತಿ ಅದ್ಭುತ. ಹಾಗೆ ನೀವು ಮಾಗಡಿಗೆ ಹೋದ್ರೆ ರಂಗನಾಥ ಸ್ವಾಮಿ, ಸೋಮೇಶ್ವರ ಸ್ವಾಮಿ ಅಂತ ಹೇಳಿ, ಸೋಮೇಶ್ವರ ಸ್ವಾಮಿದು ಒಂದು ಮೇಲ್ಗಡೆ ಕಳಸ ಇದೆಯಲ್ಲ, ಯಾವನು ನಿಂತೇ ಇಲ್ಲ ಅದು. ನಾಡಪ್ರಭು ಕೆಂಪೇಗೌಡರ 513ನೇ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ನಮ್ಮ ಕೆಆರ್ಪೇಟೆ ಪುರಸಭಾ ಕಾರ್ಯಾಲಯದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಏನಿವತ್ತು ಬೆಂಗಳೂರು ಮಹಾನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನಮಾನವನ್ನು ಪಡಿಬೇಕಾದ್ರೆ, ಎಲ್ಲ ಜನಾಂಗದ ಜನರು ನೆಮ್ಮದಿಯ ಜೀವನವನ್ನು ನಡೆಸಬೇಕಾದ್ರೆ, ಎಲ್ಲ ರೈತಾಪಿ ವರ್ಗದ ಜನರು ಒಂದು ಸೌಖ್ಯದ ಸಂತೋಷದ ಜೀವನವನ್ನು ನಡೆಸಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರ. ಅವರ ಒಂದು ಸ್ಮರಣಾರ್ಥವಾಗಿ ಕರ್ನಾಟಕ ಸರ್ಕಾರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಡೋದ್ರ ಜೊತೆಗೆ, ನಾವೆಲ್ಲ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ನೋಡಿದ್ದೇವೆ, 57 ಎತ್ತರ ಇದೆ. ಆದರೆ ರಾಜ್ಯ ಸರ್ಕಾರ 108 ಎತ್ತರದ ನಾಡಪ್ರಭು ಕೆಂಪೇಗೌಡರ ಬೃಹತ್ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾ ಇದೆ, ಅದು ಸದ್ಯದಲ್ಲೇ ಉದ್ಘಾಟನೆ ಆಗುತ್ತೆ. ಅಂತ ಒಂದು ಗೌರವವನ್ನ ಕರ್ನಾಟಕ ಸರ್ಕಾರ ನೀಡ್ತಾ ಇದೆ.
ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಒಂದು ಅತ್ಯುನ್ನತವಾದ ಸ್ಥಾನವನ್ನ ಪಡೆಯೋದಕ್ಕೆ ಕೆಂಪೇಗೌಡರ ದೂರದರ್ಶಿತ್ವದ ಆಡಳಿತ ಎನ್‌ಕೆಎಸ್ ಟಿವಿ 4 ನ್ಯೂಸ್ ರಿಪೋರ್ಟರ್ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ.